ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ನಮ್ಮ ಸಂವಿಧಾನದ ಬ್ಯೂಟಿ ಏನು ಗೊತ್ತಾ? ನಮ್ಮ ಸಂವಿಧಾನ ಸರ್ವರಿಗೂ ಕೂಡ ಸಮನಾದಂಥ ಅವಕಾಶವನ್ನು ಮಾಡಿಕೊಡುತ್ತೆ. ಜನಸಾಮಾನ್ಯರಿಂದ ಹಿಡಿದು ಶ್ರೀಮಂತರವರೆಗೂ ಕೂಡ ಜನಪ್ರತಿನಿಧಿಗಳಾಗ್ಬೋದು, ಶಾಸಕರಾಗ್ಬೋದು, ಸಂಸದರಾಗ್ಬೋದು, ಸಚಿವರಾಗ್ಬೋದು, ಕೊನೆಗೆ ಮುಖ್ಯಮಂತ್ರಿಗಳು ಆಗಬಹುದು. ಆದರೆ ಸಂವಿಧಾನ ಕಲ್ಪಿಸಿಕೊಟ್ಟಂಥ ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವಂಥ ಚಾಕಚಕ್ಯತೆ, ಚಾಣಾಕ್ಷತೆ ನಮ್ಮಲ್ಲಿ ಇರಬೇಕು ಅಷ್ಟೆ. ಬಂಧುಗಳೇ, ಈ ಮಾತನ್ನು ಹೇಳೋದಕ್ಕೆ ಕಾರಣ ಏನು ಗೊತ್ತಾ? ಇದೀಗ ಬೆಳಗಾವಿ ಮಹಾನಗರ ಪಾಲಿಕೆಗೆ, ಅಂದರೆ ಮಹಾನಗರ ಪಾಲಿಕೆಗಳಲ್ಲೇ ಎರಡನೇ ಅತೀ ದೊಡ್ಡ ಮಹಾನಗರ ಪಾಲಿಕೆ ಅಂದರೆ ಬೆಳಗಾವಿ ಮಹಾನಗರ ಪಾಲಿಕೆ. ಆ ಮಹಾನಗರ ಪಾಲಿಕೆಗೆ ಇದೀಗ ತೀರಾ ಸಾಮಾನ್ಯ ಮಹಿಳೆಯೊಬ್ಬರು, ಅಂದರೆ ಮನೆ ಮನೆಗೆ ಹೋಗಿ ಪಾತ್ರೆ ತೊಳಿತಿದ್ದಂಥ ಮಹಿಳೆ, ಅಷ್ಟು ಮಾತ್ರ ಅಲ್ಲ, ಅದೇ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಬದಿಯಲ್ಲಿ ಕಸ ಗುಡಿಸ್ತಾ ಇದ್ದಂಥ ಪೌರ ಕಾರ್ಮಿಕ ಮಹಿಳೆ ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ. ಇದಕ್ಕಿಂತ ಅದ್ಭುತವಾದಂತಹ ಇನ್ಸ್ಪೈರಿಂಗ್ ಸ್ಟೋರಿ ಇನ್ಯಾವುದು ಇರೋದಕ್ಕೆ ಸಾಧ್ಯ ಹೇಳಿ? ಬಂಧುಗಳೇ, ಬಹಳ ಖುಷಿಯ ವಿಚಾರ ಏನು ಗೊತ್ತಾ? ಅದೇ ನಾನು ಆಗಲೇ ಹೇಳದ್ನಲ್ಲ, ಅದೇ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಥವಾ ಅದೇ ಮಹಾನಗರ ಪಾಲಿಕೆಯ ಅಡಿಯಲ್ಲಿ ಪೌರ ಕಾರ್ಮಿಕ ಮಹಿಳೆಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಪಾಲಿಕೆ ಎದುರುಗಡೆ ಇರುವಂಥ ರಸ್ತೆಗಳನ್ನು ಗುಡಿಸ್ತಾ ಇದ್ರು. ಆದರೆ ಇವತ್ತು ಆ ಪಾಲಿಕೆಯ ಮೇಯರ್ ಕುರ್ಚಿಯಲ್ಲಿ ಆ ಮಹಿಳೆ ಕೂತ್ಕೊಂಡಿದ್ದಾರೆ. ಆ ಇನ್ಸ್ಪೈರಿಂಗ್ ಸ್ಟೋರಿಯ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಕೇಳಿ. ಬಂಧುಗಳೇ, ಅವರ ಹೆಸರು ಸವಿತಾ ಕಾಂಬಳೆ ಅಂತ. ಮೂಲತಃ ರಾಯಭಾಗ ತಾಲೂಕಿನ ಶಿರಗೂರ ಗ್ರಾಮದವರು. ಕೂಲಿ ಅರಸ್ಕೊಂಡು ಅಥವಾ ಕೆಲಸವನ್ನು ಹುಡ್ಕೊಂಡು ಸೀದಾ ಬೆಳಗಾವಿ ನಗರಕ್ಕೆ ಬಂದಂಥವರು. SSLCವರೆಗೆ ಓದಿದ್ದಾರೆ, ಅದಾದ ಬಳಿಕ JOC ಎನ್ನುವಂಥ ಕೋರ್ಸನ್ನು ಮಾಡಿದ್ದಾರೆ. ಅದಾದ ನಂತರ ಅವರು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನು ಹುಡ್ಕೊಂಡು ಓಡಾಡಿದ್ದಾರೆ. ಆಗ ಸಿಕ್ಕಂಥ ಕೆಲಸ ಅಂದರೆ ಒಂದಷ್ಟು ಮನೆಯಲ್ಲಿ ಪಾತ್ರೆ ತೊಳೆಯುವಂಥ ಕೆಲಸ. ಈ ಬೆಳಗಾವಿಯ ಸದಾಶಿವನಗರ ಇದೆ, ಆ ಭಾಗದವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಮನೆ ಮನೆಗೆ ಹೋಗಿ ಮನೆ ಕೆಲಸವನ್ನು ಮಾಡ್ತಾ ಇದ್ರು. ಅವ್ರ ಮನೇಲಿ ಪಾತ್ರೆ ತೊಳೆಯುವಂಥ ಕೆಲಸ, ಬಟ್ಟೆ ತೊಳೆಯುವಂಥ ಕೆಲಸ, ಕಸ ಕುಡಿಸುವಂಥ ಕೆಲಸ, ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಅದಾದ ಬಳಿಕ ಅವರು ಒಂದು ಊದುಬತ್ತಿ ತಯಾರಿಕಾ ಕಾರ್ಖಾನೆಯಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಕಾರ್ಮಿಕರಾಗಿ. ಅದಾದ ನಂತರ ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕ ಮಹಿಳೆಯಾಗಿ ಕೆಲಸವನ್ನು ಮಾಡ್ತಾ ಇದ್ರು, ಅಂದರೆ ರಸ್ತೆ ಬದಿ ಕಸ ಗುಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅದಾದ ನಂತರ ಒಂದು ಹೆಲ್ಮೆಟ್ ತಯಾರಿಕಾ ಕಾರ್ಖಾನೆಯಲ್ಲೂ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಮನೆಯಲ್ಲಿ ಉಳಿದಂಥ ಸಮಯದಲ್ಲಿ ಟೈಲರಿಂಗ್ ಕೆಲಸವನ್ನು ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಆ ಮಹಿಳೆಯನ್ನು ಹುಡ್ಕೊಂಡು ಒಂದು ಅದ್ಭುತ ಅವಕಾಶ ಬರುತ್ತೆ. 2021 ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ನಡೆಯುತ್ತೆ. ಆಗ ಇವರಿಗೆ ಒಂದು ಅವಕಾಶ ಸಿಗುತ್ತೆ. ಅದು ಮೀಸಲು ವಾರ್ಡ್ ಆದಂಥ ಕಾರಣಕ್ಕಾಗಿ 17ನೇ ವಾರ್ಡ್ನ ಪ್ರತಿನಿಧಿಸುವಂಥ ಅವಕಾಶ ಸಿಗುತ್ತೆ. ಆಗ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ, ಬಹಳ ಕಷ್ಟಪಟ್ಟು ಆಗ ಕ್ಯಾಂಪೇನ್ ಎಲ್ಲವನ್ನು ಕೂಡ ಮಾಡ್ತಾರೆ. ಅಂತಿಮವಾಗಿ ಆ ವಾರ್ಡ್ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾರೆ ಸವಿತಾ ಕಾಂಬಳೆ. ಅಲ್ಲಿಂದ ಅವರ ಅದೃಷ್ಟ ನಿಧಾನಕ್ಕೆ ಬದಲಾಗೋದಿಕ್ಕೆ ಸಾಧ್ಯ ಆಯಿತು. ಮೊದಲ ಹಂತ ಕಾರ್ಪೊರೇಟರ್ ಆಗಿದ್ದರು, ಅಂದರೆ ಆ ವಾರ್ಡನ್ನು ಪ್ರತಿನಿಧಿಸ್ತಾ ಇದ್ರು. ಆಗಲೂ ಕೂಡ ಕಾರ್ಪೊರೇಟರ್ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಜೀವನ ನಡೀಬೇಕಲ್ಲ, ಬೇರೆ ಬೇರೆ ಒಂದಷ್ಟು ಕೆಲಸ ಅಂಥದ್ದೆಲ್ಲವನ್ನು ಕೂಡ ನಿರ್ವಹಿಸ್ತಾನೇ ಇದ್ರು. ಈ ಸಂದರ್ಭದಲ್ಲೇ ಇತ್ತೀಚೆಗೆ ಅವರಿಗೆ ಇನ್ನೊಂದು ಅದ್ಭುತವಾದಂಥ ಅವಕಾಶ ಬರುತ್ತೆ, ಅದೇ ಮೇಯರ್ ಆಗುವಂಥ ಅವಕಾಶ. ಆ ಅವಕಾಶ ಒಲಿದು ಬರೋದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಬಾರಿ 22ನೇ ಮೇಯರ್ ಸ್ಥಾನ SC ಮೀಸಲು ಆಗಿರುತ್ತೆ, ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾಗಿರುತ್ತೆ. ಅಲ್ಲಿ ಆಡಳಿತಾರೂಢ ಪಕ್ಷ ಅಂದರೆ ಪಾಲಿಕೆಯಲ್ಲಿ BJP ಪಕ್ಷ ಇರುತ್ತೆ. ಆ ಆಡಳಿತಾರೂಢ BJPಯಲ್ಲಿ ಆ ಸಮುದಾಯಕ್ಕೆ ಸೇರಿದಂಥವ್ರು ಇಬ್ಬರು ಇರ್ತಾರೆ, ಸವಿತಾ ಕಾಂಬಳೆ ಅಂತ, ಹಾಗೆ ಲಕ್ಷ್ಮಿ ಅಂತ ಇನ್ನೊಬ್ರು ಇರ್ತಾರೆ. ಇವರಿಬ್ಬರ ಪರವಾಗಿಯೂ ಕೂಡ ಆ ಭಾಗದ ಶಾಸಕರು ಬ್ಯಾಟಿಂಗ್ ಮಾಡ್ತಾನಿರ್ತಾರೆ, ಇವರಾಗಬೇಕು ಅವರಾಗಬೇಕು ಅಂತೇಳಿ ಒಟ್ಟಾರೆ ಒಂದಷ್ಟು ಪೈಪೋಟಿ, ಜಿದ್ದಾಜಿದ್ದಿ ಅಂಥದ್ದೆಲ್ಲವೂ ಕೂಡ ನಡೆದು ಲಕ್ಷ್ಮಿ ಎನ್ನುವಂಥ ಮಹಿಳೆ ತಮ್ಮ ಉಮೇದುವಾರಿಕೆಯನ್ನು ವಾಪಸ್ ತೆಗೆದುಕೊಳ್ತಾರೆ. ಆಗ ಉಳ್ಕೊಂಡಿದ್ದು ಸವಿತಾ ಕಾಂಬಳೆ ಮಾತ್ರ. ಅಂತಿಮವಾಗಿ ಸವಿತಾ ಕಾಂಬಳೆ ಇದೀಗ ಅವಿರೋಧವಾಗಿ ಮೇಯರ್ ಆಗಿ ಆಯ್ಕೆ ಆಗಿದ್ದಾರೆ. ಯಾವ ಪಾಲಿಕೆಯ ಅಡಿಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇದ್ರೋ ಇದೀಗ ಅದೇ ಪಾಲಿಕೆಯ ಮೇಯರ್ ಕುರ್ಚಿಗೆ ಹೋಗಿ ಕುಳಿತುಕೊಳ್ಳುವಂಥ ಅವಕಾಶ ಸಿಕ್ಕಿದೆ. ಅಂದರೆ ನನ್ನ ಪ್ರಕಾರ ಇದಕ್ಕಿಂತ ಸಾಧನೆ ಅಥವಾ ಸ್ಫೂರ್ತಿ ತುಂಬುವಂಥ ಸ್ಟೋರಿ ಇನ್ನೊಂದು ಇರಲಿಕ್ಕಿಲ್ಲ ಅಂದ್ಕೊಳ್ತೀನಿ. ಏನು ಅಷ್ಟು ಸುಲಭದ ವಿಚಾರ ಅಲ್ಲವೇ ಅಲ್ಲ. ನಾವೆಲ್ಲರೂ ಕೂಡ ಕನಸು ಕಾಣ್ತೀವಿ ಈ ರೀತಿಯಾಗಿ ಆಗಬೇಕು ಅಂಥೇಳಿ. ಅಂದರೆ ಯಾವುದೋ ಒಂದು ಮನೇಲಿ ಕೆಲಸ ಮಾಡ್ತಿರ್ತೀವಿ ಅಂತ ಇಟ್ಕೊಳ್ಳಿ, ನಾವು ಆಗ ಅಂದ್ಕೊಳ್ತಿರ್ತೀವಿ ಮುಂದೊಂದಿನ ಯಾಕೆ ನಾ ಈ ಮನೆಯೇ ಕೊಂಡ್ಕೊಳ್ಬಾರ್ದು ಅಂತ. ಯಾವುದೊಂದು ತೋಟದಲ್ಲಿ ಕೆಲಸ ಮಾಡ್ತಿರ್ತೀವಿ, ಆಗ ಅಂದ್ಕೊಳ್ತೀವಿ ಯಾಕೆ ಮುಂದೊಂದಿನ ಈ ತೋಟವನ್ನೇ ನಾವು ಕೊಂಡ್ಕೊಳ್ಳುವಷ್ಟರ ಮಟ್ಟಿಗೆ ಬೆಳಿಬಾರ್ದು ಅಂತ. ಇದೀಗ ಈ ಮಹಿಳೆಯ ಕಥೆಯೂ ಕೂಡ ಹಾಗೆ ಆಗಿಬಿಟ್ಟಿದೆ. ಇಲ್ಲಿ ಕೊಂಡ್ಕೊಳ್ಳೋದಂಥದ್ದು ಯಾವುದು ಕೂಡ ಆಗಿಲ್ಲ. ಯಾವ ಪಾಲಿಕೆಯ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರಾಗಿ ರಸ್ತೆ ಬದಿ ಕಸ ಗುಡಿಸ್ತಾ ಇದ್ರೋ ಇದೀಗ ಅದೇ ಪೌರ ಕಾರ್ಮಿಕ ಮಹಿಳೆ ಆ ಪಾಲಿಕೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಥವಾ ಪಾಲಿಕೆಯಲ್ಲಿ ಮೇಯರ್ ಆಗುವಂಥ ಅದ್ಭುತ ಅವಕಾಶ ಒಲಿದು ಬಂದಿದೆ. ಅದಾದ ಬಳಿಕ ಇನ್ನೂ ಖುಷಿ ಕೊಡುವಂಥ ಸಣ್ಣ ಪುಟ್ಟ ಸಂಗತಿ ಏನಪ್ಪ ಅಂದರೆ, ಆ ಮಹಿಳೆ ಈಗಲೂ ಕೂಡ ಒಂದು ಮುರುಕಲು ಮನೆಯಲ್ಲಿ ಇದ್ದಾರೆ.
ಒಂದು ಸಣ್ಣದಾಗಿರುವಂಥ ಅಡುಗೆ ಮನೆ ಇದೆ, ಅದರ ಆಚೆಗೆ ಒಂದು ಕೊಠಡಿ ಇದೆ. ಅದಕ್ಕಿಂತ ಏನು ವ್ಯವಸ್ಥೆಯೂ ಕೂಡ ಆ ಮನೆಯಲ್ಲಿ ಇಲ್ಲ. ಮಳೆ ಬಂದರೆ ನೀರೆಲ್ಲವೂ ಕೂಡ ಒಳಗಡೆ ಸೋರುತ್ತೆ. ಹಂಚಿನ ಮನೆ, ಹೀಗಾಗಿ ಹಂಚಿನ ಮನೆಗೂ ಕೂಡ ಒಂದಷ್ಟು ಪ್ಯಾಚ್ ಮಾಡಿದ್ದಾರೆ. ಇದೀಗ ಖುಷಿ ಕೊಡುವಂಥ ಸಂಗತಿ ಏನಪ್ಪ ಅಂದರೆ, ಆ ಮುರುಕಲು ಮನೆಯ ಮುಂದೆ ಸರ್ಕಾರಿ ವಾಹನ ಬಂದು ನಿಲ್ತಾ ಇದೆ, ಸರ್ಕಾರಿ ಕಾರು ಬಂದು ನಿಲ್ತಾ ಇದೆ. ಆ ಕಾರಿನಿಂದ ಇಳಿದು ಸವಿತಾ ಕಾಂಬಳೆ ಬರ್ತಾ ಇದ್ದ ಹಾಗೆ ಸುತ್ತಮುತ್ತ ಇದ್ದಂಥ ಜನ ಎಲ್ಲರೂ ಕೂಡ ಓಡಿ ಬಂದರು. ಅವರೆಲ್ಲರಿಗೂ ಕೂಡ ಖುಷಿ, ನಮ್ಮ ನಡುವೆ ಇದ್ದಂಥವ್ರು ಯಾರೋ ಇವತ್ತು ಮೇಯರ್ ಆಗಿದ್ದಾರೆ, ಅತ್ಯುನ್ನತವಾದಂಥ ಅವಕಾಶವನ್ನು ಪಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಟ್ಟಾರೆಯಾಗಿ ಸವಿತಾ ಕಾಂಬಳೆಯವರ ಈ ಸಾಧನೆಗೆ ಎಲ್ಲ ಕಡೆಗಳಿಂದಲೂ ಕೂಡ ಪ್ರಶಂಸೆ ವ್ಯಕ್ತವಾಗ್ತಿದೆ. ಬಂಧುಗಳೇ, ಆ ಕಾರಣಕ್ಕಾಗಿ ಆರಂಭದಲ್ಲಿ ಹೇಳಿದ್ದು, ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಅದ್ಭುತವಾದಂಥ ಅವಕಾಶವನ್ನು ಮಾಡಿಕೊಡುತ್ತೆ. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂಥ ಚಾಕಚಕ್ಯತೆ, ಬಳಸಿಕೊಳ್ಳುವಂಥ ಚಾಣಾಕ್ಷತೆ ನಮ್ಮಲ್ಲಿ ಇರಬೇಕು ಅಷ್ಟೇ. ನಮ್ಮಲ್ಲಿ ತುಂಬ ಜನರಿಗೆ ಹಿಂಜರಿಕೆ ಇರುತ್ತೆ, ನಾನೇನೋ ಸಣ್ಣ ಪುಟ್ಟ ಕೆಲಸ ಮಾಡುವನು ಅಥವಾ ಇನ್ನೇನೋ ಮಾಡುವಂಥವನು, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಶಾಸಕನಾಗೋದಕ್ಕೆ ಸಾಧ್ಯ ಆಗುತ್ತೆ ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ನ ಪ್ರತಿನಿಧಿಸೋಕೆ ಸಾಧ್ಯ ಆಗುತ್ತೆ ಅಂತ ನಾವು ಎಲ್ಲಿವರೆಗೆ ಹಿಂದೆ ಉಳ್ಕೊಳ್ತಿರ್ತೀವೋ ಅಲ್ಲಿವರೆಗೂ ನಾವು ಹಿಂದೆಯೇ ಉಳ್ಕೊಂಡು ಬಿಡ್ತೀವಿ. ಆದರೆ ಈ ರೀತಿಯ ಒಂದಷ್ಟು ಅವಕಾಶಗಳಿದ್ದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಾಗ ಮಾತ್ರ ಸಂವಿಧಾನ ನಮಗೆ ಕೊಟ್ಟಂಥ ಆ ಅವಕಾಶವನ್ನು ನಾವು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋದ ಆಗ ಆಗುತ್ತೆ. ಸವಿತಾ ಕಾಂಬಳೆಯವರು ಕೂಡ ಅಷ್ಟೇ, ಅವತ್ತಿನ ದಿನ 17ನೇ ವಾರ್ಡನ್ನು ಪ್ರತಿನಿಧಿಸುವಂಥ ಅವಕಾಶ ಬಂದಂಥ ಸಂದರ್ಭದಲ್ಲಿ, ನಾನೆಲ್ಲೋ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ, ಎಲ್ಲೋ ಪಾತ್ರೆ ತೊಳಿ ಕೆಲಸ ಮಾಡ್ಕೊಂಡಿದ್ದೀನಿ, ನಾನೋರ್ವ ಕಾರ್ಮಿಕ ಮಹಿಳೆ, ನಾನು ಹೇಗೆ ಇಲ್ಲಿ ವಾರ್ಡನ್ನು ಪ್ರತಿನಿಧಿಸೋಕೆ ಸಾಧ್ಯ ಆಗುತ್ತೆ ಅಂತೇಳಿ ಏನಾದರೂ ಹಿಂದೇಟನ್ನು ಹಾಕಿದರೆ ಇವತ್ತು ಇಂಥ ಅದ್ಭುತ ಅವಕಾಶ ಬರ್ತಾ ಇರಲಿಲ್ಲ. ಆದರೆ ಅವತ್ತು ಬಹಳ ಧೈರ್ಯ ಮಾಡಿ ಮುನ್ನುಗ್ತಾರೆ, ಮೊದಲ ಹಂತವಾಗಿ ವಾರ್ಡನ್ನು ಪ್ರತಿನಿಧಿಸ್ತಾರೆ, ಅಂತಿಮವಾಗಿ ಇದೀಗ ಇಡೀ ಬೆಳಗಾವಿ ಮಹಾನಗರ ಪಾಲಿಕೆಗೆ ಮೇಯರ್ ಆಗುವಂಥ ಅದ್ಭುತ ಅವಕಾಶ ಸಿಕ್ಕಿದೆ. ಇನ್ನೊಂದು ಖುಷಿಯ ಸಂಗತಿ ಏನಪ್ಪ ಅಂದರೆ, ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಇಲ್ಲಿವರೆಗೂ ಕೂಡ ಈ ಮರಾಠಿ ಭಾಷೆಯನ್ನು ಮಾತನಾಡುವಂಥವ್ರಿಗೆ ಹೋಗ್ತಾ ಇತ್ತು. ಆದರೆ ಈ ಬಾರಿ ಓರ್ವ ಅಪ್ಪಟ ಕನ್ನಡತಿಗೆ ಆ ಮೇಯರ್ ಸ್ಥಾನ ಒಲಿದು ಬಂದಿದೆ. ಇನ್ನು 19 ವರ್ಷದ ಮಗನನ್ನು ಇಂಜಿನಿಯರಿಂಗ್ ಓದಿಸ್ತಾ ಇದ್ದಾರೆ, ಮಗನಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಆತನ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಎನ್ನುವಂಥ ಕನಸನ್ನು ಸವಿತಾ ಕಾಂಬಳೆ ಕಾಣ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲೇ 2ನೇ ಅತಿ ದೊಡ್ಡ ಮಹಾನಗರ ಪಾಲಿಕೆಯ ಮೇಯರ್ ಆಗೋದಂದರೆ ಸಾಮಾನ್ಯ ಸಂಗತಿ ಅಲ್ಲವೇ ಅಲ್ಲ. ಬಂಧುಗಳೇ, ನಿಮ್ಗೆ ಏನನ್ಸುತ್ತೆ ಈ ಸಂಗತಿಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ, ವಿಡಿಯೋ ನೋಡಿದ್ದಕ್ಕಾಗಿ. ಮೊಬೈಲ್ ಇಂಗ್ಲೀಷ್.